ಆಕಸ್ಮಿಕವಾಗಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಪುರಸಭೆ ದಾಖಲಾತಿಗಳು ಬೆಂಕಿಗಾಹುತಿಯಾಗಿರುವ ಘಟನೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಬಸವೇಶ್ವರ ಮಂಗಲ ಕಾರ್ಯಾಲಯದಲ್ಲಿ ನಡೆದಿದೆ। ವಿದ್ಯುತ್ ತಂತಿಯ ಅವಘಡದಿಂದಾಗಿ ಪುರಸಭೆ ದಾಖಲಾತಿಗಳು ಸುಟ್ಟು ಭಸ್ಮವಾಗಿವೆ। ಈ ಹಿಂದೆ ಪುರಸಭೆ ಸ್ವಂತ ಕಟ್ಟಡ ಕಾಮಗಾರಿ ನಡೆದಿರುವುದರಿಂದ ಬಸವೇಶ್ವರ ಮಂಗಲ ಕಾರ್ಯಾಲಯದಲ್ಲಿ ಪುರಸಭೆಯ ಕೆಲಸ ಕಾರ್ಯ ನಿರ್ವಹಣೆ ಮಾಡುತ್ತಿತ್ತು। ಆದರೆ ಇತ್ತೀಚೆಗೆ ಪುರಸಭೆ ಕಟ್ಟಡ ಕಾಮಗಾರಿ ಮುಗಿಸಿಕೊಂಡು ಸ್ವಂತ ಕಟ್ಟಡಕ್ಕೆ ಸ್ಥಳಾಂತರಗೊಂಡಿತ್ತು। ಆದರೆ 2013 ರ ನಂತರದ ಅವಶ್ಯಕ ದಾಖಲೆ ಪತ್ರಗಳು ಅದೇ ಮಂಗಲ ಕಾರ್ಯಾಲಯದಲ್ಲಿ ಉಳಿದುಕೊಂಡಿದ್ದು ಇವತ್ತು ಅವಘಡದಿಂದ ಸುಟ್ಟು ಭಸ್ಮವಾಗಿವೆ। ಅಗ್ನಿಶಾಮಕ ಇಲಾಖೆ ಸಿಬ್ಬಂದಿ ಹಾಗೂ ಪುರಸಭೆಯ ಇಲಾಖೆ ಸಿಬ್ಬಂದಿಯಿಂದ ಅಗ್ನಿ ನಂದಿಸುವ ಕಾರ್ಯ ಮಾಡಿದ್ರು। ಇಂಡಿ ಶಹರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ। ಬೆಳಗ್ಗೆ ಸುಮಾರು 11 ಗಂಟೆ ಸುಮಾರಿಗೆ ಒಂದು ಪುರಸಭೆ ಒಡೆತನದ ಬಸವೇಶ್ವರ ಸಮುದಾಯ ಭವನದಲ್ಲಿ 2013 ಕಾರ್ಯಾಲಯಕ್ಕೆ ಬರುವುದಕ್ಕಿಂತ ಮುಂಚಿತವಾಗಿ ಅಲ್ಲಿ ಒಂದು ನಮ್ಮ ಪುರಸಭೆ ಕೆಲಸ ನಿರ್ವಹಿಸುತ್ತಿತ್ತು। ಅದಕ್ಕೆ 2013 ಮುಂಚೆ ಇರ್ತಕ್ಕಂಥ ಒಂದು ಅಡಿಟ್ ಮುಗಿದಂತಹ ಹಳೆ ದಾಖಲಾತಿಗಳು ಅಲ್ಲಿ ಒಂದು ರೆಕಾರ್ಡ್ಸ್ ತರ ಮಾಡಿ ಇಡಲಾಗಿತ್ತು। ಇಲ್ಲಿ ಜೂನ್ 2013 ಏನು ಈ ಕಾರ್ಯಾಲಯ ಉದ್ಘಾಟನೆ ಇಲ್ಲಿ ಬಂದ ನಂತರ ಅಲ್ಲಿದ್ದಂಥ ದಾಖಲೆಗಳು ಅಲ್ಲೇ ಇದ್ದವು। ಇವತ್ತು ಸುಮಾರು 11 ಗಂಟೆ ಸುಮಾರು ಆಕಸ್ಮಿಕವಾಗಿ ಒಂದು ಅಗ್ನಿ ಬೆಂಕಿ ತಗುಲಿ ಎಲ್ಲ ದಾಖಲೆಗಳು ಒಂದು ನಾಶ ಹೊಂದಿದ್ದು। ಒಂದು ಅಗ್ನಿಶಾಮಕ ಇಲಾಖೆ ಮತ್ತು ನಮ್ಮ ಪುರಸಭೆಯಿಂದ ಒಂದು ಅಗ್ನಿಯನ್ನು ಆರಿಸಲಾಗಿದೆ। ಈಗಾಗಲೇ ಈ ಕುರಿತು ಅಗ್ನಿಶಾಮಕ ಠಾಣೆಯವರಿಗೆ ಇದು ಮಾಡಲಾಗಿದೆ, ಎಸ್ಕಾಂ ಅವರಿಗೆ, ಮತ್ತು ಈ ಕುರಿತು ಒಂದು ಹಿಂದಿ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಿಸಲು ಇದು ಕ್ರಮ ವಹಿಸಲಾಗಿದೆ। ಈಗಂತೂ ಮೇಲ್ನೋಟ ನಮ್ಗೆ ಇದು ಎಲೆಕ್ಟ್ರಿಕಲ್ ಇದಾಗಿರಬೇಕು ಅಂತ ಅನಿಸ್ತಾ ಇದೆ। ಆಮೇಲೆ ಕಂಪ್ಲೇಂಟ್ ಕೊಟ್ಟರೆ ನೋಡ್ಬೇಕು ಸರಿ ಅಂತ 2013 ಆ ಕಡೆ ಇರ್ತಕ್ಕಂಥದ್ದು ಏನಲ್ಲಿ ಅಕ್ಕಿ ಸಿಕ್ತು ಅಲ್ಲಿದ್ದು 2013 ಈ ಕಡೆ ಏನು ಬರ್ತಲ್ರಿ ಬಂದಾಗ ಅವಾಗಿನ ದಾಖಲೆಗಳು ಅಲ್ಲೇ ಇದ್ವು। ಅವಾಗ ಸ್ವಲ್ಪ ಪರಿಶೀಲನೆ ಮಾಡೋದಂತ ಏನಿರುತ್ತೆ ಏನು ಅಂತ ಹೇಳಿ ಪರಿಶೀಲನೆ ಮಾಡಿ ನಾವೊಂದು ಇದು ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ। 13 ಮುಂಚೆ ಇರ್ತಕ್ಕಂಥ ದಾಖಲೆಗಳೆಲ್ಲ ಅಲ್ಲೇ ಇತ್ತು, ನೋಡ್ಬೇಕು ಸರ್ ಪರಿಶೀಲನೆ ಮಾಡ್ತೀವಿ ಅಷ್ಟೇ। ಈಗ ಸದ್ಯಕ್ಕೆ ಮೇಲೆ ನೋಡಿದಂಥದ್ದು ಎಲೆಕ್ಟ್ರಿಕಲ್ ಶಾಕ್ ಆಗಿರುತ್ತೆ ಅಂತ ಅನಿಸ್ತಾರೆ, ವಿದ್ಯುತ್ ಅವಘಡ ಕಷ್ಟಕಾಲದಲ್ಲಿ ಕಾಮಧೇನು, ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರದ ಮಾರ್ಗಮಂದಿರ, ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಭಟ್ ಸುಮಾರು 15 ವರ್ಷದಿಂದ ಕಾಯಮ್ಮಾಗಿ ಬಿಜಾಪುರ್ನಲ್ಲಿ ನೆಲೆಸಿದ್ದಾರೆ. ನಂಬಿಕೆ ಇಲ್ಲದಿದ್ದರೆ ಅಮೃತ ಕೂಡ ವಿಷವಾಗುತ್ತದೆ. ಕಷ್ಟ ನಷ್ಟ ಎಲ್ಲರ ಜೀವನದಲ್ಲಿ ಇರುತ್ತದೆ. ದೇವರ ಶಕ್ತಿಯ ಮುಂದೆ ಯಾವ ಶಕ್ತಿಯೂ ದೊಡ್ಡದಲ್ಲ, ಆದರೆ ಸಮಸ್ಯೆಗಳಿಗೆ ಅದರದ್ದೇ ಆದ ಪರಿಹಾರ ಇರುತ್ತದೆ. ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಶತಸಿದ್ಧ. ನಿಮ್ಮ ಸಮಸ್ಯೆಗಳಾದ ವಿದ್ಯೆ, ಉದ್ಯೋಗ, ಆರೋಗ್ಯ, ಸಂತಾನ, ಸಾಲಬಾಧೆ, ವ್ಯಾಪಾರ, ಹಣಕಾಸು, ಮದುವೆ, ದಾಂಪತ್ಯ ಕಲಹ, ಪ್ರೇಮ ವಿಚಾರ, ಕೋರ್ಟ್ ಕೇಸ್, ರಾಜಕೀಯ ಹಾಗೂ ಇನ್ನಿತರ ಕಠಿಣ ಗುಪ್ತ ಸಮಸ್ಯೆಗಳಿಗೆ ಕೆಲವೇ ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಸ್ತ್ರೀ ಪುರುಷ ಪ್ರೇಮ, ಸ್ತಂಭನ, ದಿಗ್ಬಂಧನ, ಉಚ್ಚಾಟನಾದಂತಹ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಸರ್ವಾಭೀಷ್ಟ ಸಿದ್ಧಿಯ ದೈವಿಕ ಪೂಜಾ ಶಕ್ತಿಯಿಂದ ಪರಿಹಾರ ಶತಸಿದ್ಧ. ವಿಳಾಸ: ಶ್ರೀ ರಾಘವೇಂದ್ರ ಜ್ಯೋತಿಷಾಲಯ, ಪಂಡಿತ್ ಶ್ರೀ ಪಿಎಂ ಭಟ್. ನಮ್ಮ ವಿಳಾಸ: ಹೋಟೆಲ್ ಟ್ಯೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, ಬಿಜಾಪುರ್. ದೂರವಾಣಿ ಸಂಖ್ಯೆ 9880360435. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News Kannada ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.